नमस्ते फ्रेंड्स, वेलकम टू अवर चैनल अम्मू व्लॉग इन मैसूर। नहींवेलू कूड़ा चेनर भावस्तनी नानू कूड़ा तुम ची स्ने नानीवतु परीम ग्रंथदे अच्छुमेच नम गुर सार्वभौम के तुम अच्छुमेच मत ग्रंथद बे निति को परीम ग्रंथ यु अच्छुमेचित नम गुर अस्टे अच्चुमेच्चु ग्रंथद बग्गेनु कूड़ा इरुत्ते। नम्म साक्षात् गुरु राघवेंद्र गुरुगळे रचिसिरुवंतह मत्तोंदु ग्रंथद बग्गे निमगे परिचय माड्कोड्तीनि। अदक्के मुंचितवागि यारु नन्न वीडियोन फस्ट टाइम नोड्ता इद्दीरो अंतवरु मरियद हागे सब्स्क्राइब माड्कोळ्ळि, पक्कदल्ले बरुवंत बेल बटन प्रेस माडि, लाइक माडि, शेर माडि, हागू निम्म अभिप्रायगळन्नु कूड कमेंट बॉक्स अल्लि कमेंट माड़ी। स्नेहितरे, नानु परिमल ग्रंथद ओंदु आन्लाइन मूलक अदर पोस्ट मूलक नीवु तर्सकबहुदु अंत ओब्बरु एनु बेंगळूरल्ले सिगुवंतह ओंदु माहिति विळासन निमगे तिळिसिकोट्टिद्दे। अदरल्लू तुंबा जन निन्ने मन्ने वीडियोगळल्ले नीवु कमेंट्स माड्ता इद्दीरा, मोदलने भाग परिमल ग्रंथ खंडिता सिगुते, स्वल्प समयकोस्कर वेट माड़ी, एकेंद्रे अली खाली आगिरोद्रिंद निम्गे पार्ट वन सिक्तिला अंता हेल्तिदारे, टू थ्री इदे अंतनु कूड़ा ननगू कूड़ा अदर माहिति ननगे निन्ने गोत्तायितु। नीवु मोदलने भागन ओदे नीवु भाग एरडक्के होगबेकागुत्ते। आद्रिंद मोदलने भाग परिमळ ग्रंथ सिगुवरेगू नीवु ಕಾಯಬೇಕಾಗಿರುತ್ತೆ। ಇನ್ನು ಪರಿಮಳ ಗ್ರಂಥನ ಪಾರಾಯಣ ಹೇಗೆ ಮಾಡೋದು ಅಂತನೂ ಕೂಡ ನೀವು ತುಂಬಾ ಜನ ಕೇಳಿದಿರಾ, ಅದು ನಿಮ್ಮ ಶಕ್ತಿ ಅನುಸಾರ, ನಿಮ್ಮ ನಿಮಗೆ ದಿನದಲ್ಲಿ ಎಷ್ಟು ಟೈಮ್ ಇರುತ್ತೆ, ಹೇಗೆ ಓದ್ಕೋಬೇಕು ಅಂತ ನೀವೇ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಓದುವಂತದ್ದು। ಹೆಣ್ಣುಮಕ್ಕಳು ಪರಿಮಳ ಗ್ರಂಥನ ಓದಬಹುದಾ ಅಂತನೂ ಕೂಡ ನೀವು ಕೇಳಿದಿರಾ। ಇಲ್ಲಿ ಹೇಳಬೇಕಾಗಿರೋದು ಸ್ನೇಹಿತರೆ, ಗಣ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ನಾವು ಒಂದು ಪವಿತ್ರವಾದ ಒಂದು ಪುಸ್ತಕ ಅಂತ ಹೇಳ್ತೀವಿ, ಗ್ರಂಥ ಅಂತ ಹೇಳ್ತೀವಿ। ಅವುಗಳಲ್ಲಿರುವ ಒಂದಿಷ್ಟು ಪದಪುಂಜಗಳು, ವರ್ಡ್ಸ್ ಏನು ಹೇಳ್ತೀವಿ ಅದನ್ನು ಉಚ್ಚಾರಣೆಯಲ್ಲಿ, ಅಂದರೆ ಅದನ್ನು ನಾವು ಹೇಳುವಂಥ ಸಮಯದಲ್ಲಿ ತಪ್ಪನ್ನು ಹೇಳೋದಕ್ಕೆ ಹೋಗಬಾರ್ದು। ಹೆಣ್ಮಕ್ಕಳಾದರೂ ಅಷ್ಟೇ, ಗಂಡ್ಮಕ್ಕಳಾದರೂ ಅಷ್ಟೇ, ಉಚ್ಚಾರಣೆ ನಾವು ಏನು ಮಾಡ್ತೀವೋ ಕೆಲವು ಸಲ ತಪ್ಪಾದಾಗ ಆ ಪದದ ಅರ್ಥ ಒಂದಿದ್ದರೆ ಮತ್ತೊಂದು ಅರ್ಥವಾಗಿಬಿಡುತ್ತೆ। ಆದ್ದರಿಂದ ನಿಮ್ಮ ಮನಸ ಇಚ್ಛೆ, ನೀವು ಎಷ್ಟು ದಿನಕ್ಕೆ ಓದಬಹುದು ಅದನ್ನು ನೀವು ಅರ್ಥ ಮಾಡಿಕೊಂಡು ಓದಿ। ಇದರಲ್ಲಿ ನನ್ನ ಪ್ರಕಾರ ನಾನು ಓದಬೇಕು ಅಂತ ಅನ್ಕೊಂಡಿರೋದ್ರಿಂದ ಅದು ನಿಮ್ಮ ಮನಸ ಇಚ್ಛೆ, ಅಂದರೆ ನಿಮ್ಮ ಮನಸ್ಸಿಗೆ ಬಿಟ್ಟಂಥ ವಿಷಯ ಆಗಿರುತ್ತೆ। ಶ್ರೀ ಗುರು ರಾಘವೇಂದ್ರ ಗುರುಗಳ ಪವಿತ್ರವಾದ ಪರಿಮಳ ಗ್ರಂಥನ ನೀವು ಓದ್ಕೋಬಹುದು, ದಿನಕ್ಕೆ ಇಂತಿಷ್ಟೇ ಅಂತ ಏನಿಲ್ಲ, ನಿಮ್ಮ ಸಸ್ಯನಿಸಾರ। ಪರಿಮಳ ಗ್ರಂಥದಷ್ಟೇ ತುಂಬ ಇಷ್ಟಪಟ್ಟು ಬರೆದಿರುವಂತಹ ಮತ್ತೊಂದು ಗ್ರಂಥ ನಿಮಗೆ ಪರಿಚಯ ಮಾಡಿಕೊಡ್ತೀನಿ। ಗ್ರಂಥದ ಹೆಸರನ್ನು ಕೂಡ ನಿಮಗೆ ಹೇಳ್ತೀನಿ ನೋಡಿ, ನಮ್ಮ ರಾಯರಿಗೆ ಗ್ರಂಥಗಳನ್ನ ರಚಿಸಬೇಕಾದ್ರೆ ಎಷ್ಟೆಲ್ಲ ಕಷ್ಟದಿಂದ ಅವರು ಎಷ್ಟೆಲ್ಲ ಆ ಗ್ರಂಥ ರಚಿಸುವಾಗ ತಲ್ಲಿನರಾಗಿ ಗ್ರಂಥನ ರಚಿಸ್ತಾ ಇದ್ರು ಅಂತ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ। ಹಾಗೆ ಏನು ಮತ್ತೊಂದು ಗ್ರಂಥ ಪರಿಮಳ ಗ್ರಂಥದಷ್ಟೇ ಮಹತ್ವವಿರುವಂಥ ಒಂದು ಗ್ರಂಥದ ಬಗ್ಗೆ ಹೇಳ್ತೀನಿ ನೋಡಿ। ಗ್ರಂಥದ ಹೆಸರು ಭಾವದೀಪ, ಆ ಗ್ರಂಥದ ಹೆಸರು ನೀವು ಹೇಳಿ ನೋಡಿ। ಭಾವದೀಪ ಅನ್ನೋದು ಕೂಡ ನಮ್ಮ ಪರಿಮಳ ಆಚಾರ್ಯರು ರಚಿಸಿರುವಂಥ ಮತ್ತೊಂದು ಮಹತ್ತರವಾದ ಒಂದು ಮಹತ್ವ ಇರುವಂತಹ ಒಂದು ಗ್ರಂಥ ಭಾವದೀಪ। ಭಾವದೀಪದ ಒಂದು ಗ್ರಂಥದ ಮಹಿಮೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ। ಪರಿಮಳ ಗ್ರಂಥ ಸಿಕ್ಕಿಲ್ಲ ಅಂದರೂ ನೀವು ಚಿಂತೆ ಮಾಡಬೇಡಿ, ಭಾವದೀಪ ಗ್ರಂಥ ಏನಾದ್ರು ನಿಮ್ಗೆ ಸಿಗ್ತಾ ಇದೆ ಅಂದರೆ ಖಂಡಿತವಾಗಲೂ ನೀವು ಮನೆಗೆ ತಗೋಬಂದು ಇಟ್ಕೊಳ್ಳಿ। ತುಂಬಾ ಶಕ್ತಿ ಮಹತ್ವ ಇರುವಂತಹ ಮತ್ತೊಂದು ಗ್ರಂಥ ಅಂತ ಹೇಳ್ತೀನಿ। ನಮ್ಮ ಮಂತ್ರಾಲಯದ
ಪ್ರಭುಗಳಾದ ಶ್ರೀ ರಾಘವೇಂದ್ರ ಸಾರ್ವಭೌಮರು ಇಷ್ಟಪಟ್ಟು ರಚಿಸಿರುವಂತಹ ಗ್ರಂಥನೇ ಭಾವದೀಪ. ಭಾವದೀಪ ಅನ್ನೋ ಒಂದು ಗ್ರಂಥನ ಪರಿಮಳ ಗ್ರಂಥದಷ್ಟೇ ತುಂಬಾ ಇಷ್ಟಪಟ್ಟು ರಚಿಸಿದ್ದಾರೆ ನಮ್ಮ ಗುರುಗಳು. ಭಾವದೀಪ ಗ್ರಂಥವನ್ನು ನೀವು ದರ್ಶನ ಮಾಡಿದ್ರೇ ನಮ್ಮಲ್ಲಿರುವಂತಹ ದುರಿತಗಳು ಪರಿಹಾರವಾಗುತ್ತವೆ ಅಂತ ಹೇಳ್ತಾರೆ. ಭಾವದೀಪ ಗ್ರಂಥನ ನಮ್ಮ ಕಣ್ಣುಗಳಿಂದ ನಾವು ದರ್ಶನ ಮಾಡಿದ್ರೆ ಸಾಕು, ನಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಭಾವದೀಪ ಗ್ರಂಥಕ್ಕೆ ತನ್ನದೇ ಆದ ಒಂದು ಮಹತ್ವ ಇರುವಂತಹ ಒಂದು ಪವಿತ್ರವಾದ ಒಂದು ಗ್ರಂಥವಾಗಿದೆ. ಆ ಗ್ರಂಥದ ಹೆಸರಿನಲ್ಲೇ ನೀವು ಒಂದು ಖುಷಿ ಕೊಡುವಂಥ ಒಂದು ಹೆಸರು ನೋಡಿ, ಭಾವದೀಪ. ಎಷ್ಟು ಅರ್ಥಪೂರ್ಣವಾಗಿದೆ ಗ್ರಂಥದ ಹೆಸರು ನೋಡಿ. ನಮ್ಮ ಗುರುಗಳು ಎಂತಹ ಒಂದು ಹೆಸರನ್ನ ಆ ಗ್ರಂಥಕ್ಕೆ ಇಟ್ಟಿದ್ದಾರೆ ಅಂತ ನಾವು ನೀವು ಒಮ್ಮೆ ಚಿಂತನೆ ಮಾಡಿದ್ರೂ ಕೂಡ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಆಗುವಂತಹ ಈ ಗ್ರಂಥದ ಮಹತ್ವ ತುಂಬಾ ಇದೆ. ಇನ್ನು ಸ್ನೇಹಿತರೆ, ಭಾವದೀಪ ಗ್ರಂಥವನ್ನು ನಾವು ಗ್ರಂಥದಿಂದ ನಮಗೆ ಎಷ್ಟು ಒಳಿತಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಜೊತೆಗೆ ಗ್ರಂಥದ ಒಂದು ಅಂದರೆ ಇಮೇಜಸ್ನು ಕೂಡ ತೋರಿಸ್ತಾ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ಭಾವದೀಪ ಗ್ರಂಥನ ನಾವು ಕಣ್ಣಿನಿಂದ ನೋಡಿದ್ರೇ ನಮ್ಮ ಕಷ್ಟಗಳು ಕಳೆದು ಹೋಗುತ್ತೆ ಅಂತ ಇರೋದರಿಂದ ನೀವೆಲ್ಲರೂ ಕೂಡ ಗ್ರಂಥದ ಒಂದು ದರ್ಶನ ಮಾಡಿ. ನಾನು ಕೂಡ ಅದರ ಒಂದು ಮಹತ್ವ ಅಂದರೆ ತುಂಬ ಕಿರು ಪರಿಚಯ ಮಾತ್ರ ನಾನು ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಆದ್ದರಿಂದ ಮುಂದೆ ಭಾವದೀಪದ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ತರ್ತೀನಿ. ಅದಕ್ಕೆ ಮುಂಚಿತವಾಗಿ ನಾನು ತಂದಿರುವಂತಹ ಭಾವದೀಪದ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿ ಅಂತ ಹೇಳಿ. ಸ್ನೇಹಿತರೆ, ಮುಂಚೆನೆ ಹೇಳಿದ ಹಾಗೆ ಭಾವದೀಪ ಗ್ರಂಥವನ್ನು ದರ್ಶನ ಮಾಡೋದ್ರಿಂದಲೇ ಎಲ್ಲ ದುರಿತಗಳು ಸಹ ಪರಿಹಾರವಾಗುತ್ತವೆ. ಭಾವದೀಪ ಗ್ರಂಥವನ್ನು ಇಟ್ಟು ತುಪ್ಪದ ದೀಪ ಹಚ್ಚಿ ನಿತ್ಯ ಪೂಜಿಸುವುದರಿಂದ ಬಾಳು ಬೆಳಗುತ್ತದೆ. ನೋಡಿ ಎಷ್ಟೊಂದು ಅರ್ಥಪೂರ್ಣವಾದ ಒಂದು ಗ್ರಂಥದ ಮಹಿಮೆ ಇದೆ ನೋಡಿ. ನೀವು ಭಾವದೀಪ ಗ್ರಂಥವನ್ನು ನೀವು ಮನೆಗೆ ತಗೊಬಂದು ನೀವು ದೇವ್ರ ಮನೇಲಾದರೂ ಇಟ್ಕೋಬಹುದು. ದೇವ್ರ ಮನೇಲೆ ಒಂದು ಪ್ರಶಸ್ತ ಸ್ಥಳ ಅಂತ ಹೇಳ್ತೀನಿ. ಕಮೆಂಟ್ಸಲ್ಲಿ ಮತ್ತೆ ಕೇಳ್ತೀರಾ ನೀವು, ದೇವ್ರ ಮನೇಲೇ ಭಾವದೀಪ ಗ್ರಂಥವನ್ನು ಇಟ್ಟು ಆ ಗ್ರಂಥದ ಮುಂದೆ ಎರಡು ತುಪ್ಪದ ದೀಪನ ಅಂಟಿಸಿ ಅಂದರೆ ಹಚ್ಚಿ ತುಂಬಾ ಒಂದು ಒಳ್ಳೆಯ ಒಂದು ವೈಬ್ರೇಷನ್ ಇರುತ್ತೆ. ಅಂದರೆ ತುಪ್ಪದ ದೀಪನ ಹಚ್ಚಿ ನೀವು ಪೂಜಿಸೋದ್ರಿಂದ ತುಂಬಾ ಒಂದು ಮಹತ್ತರವಾದ ಒಂದು ಮಹಿಮೆ ನಮಗೆ ಭಾವದೀಪ ಗ್ರಂಥದಿಂದ ನಮಗಾಗುತ್ತೆ. ರಾಯರು ಬರೆದ ಪರಿಮಳ ಗ್ರಂಥ ಬೇರೆಯಲ್ಲ, ಭಾವದೀಪ ಗ್ರಂಥ ಬೇರೆಯಲ್ಲ. ನಮ್ಮ ಗುರುಗಳೇ ರಚಿಸಿರುವಂತಹ ಗ್ರಂಥ ಆಗಿರೋದ್ರಿಂದ ಪರಿಮಳ ಬೇರೆ ಆಗಲ್ಲ, ಈ ಕಡೆ ಭಾವದೀಪ ಗ್ರಂಥ ಬೇರೆ ಆಗಲ್ಲ ಅಂತಲೂ ಕೂಡ ವಿವರಿಸಿದ್ದಾರೆ. ಎರಡರಲ್ಲಿಯೂ ನಮ್ಮ ನೆಚ್ಚಿನ ಗುರುಗಳಾದ ಮಂತ್ರಾಲಯ ಪ್ರಭುಗಳ ಸಂಪೂರ್ಣ ಸಾನ್ನಿಧ್ಯವೂ ಇರುತ್ತದೆ. ನಿಮ್ಮ ಮನೆಗೆ ಭಾವದೀಪ ಗ್ರಂಥದ ಮೂಲಕ ರಾಯರನ್ನು ಬರಮಾಡಿಕೊಳ್ಳಿ, ಎಲ್ಲ ಇಷ್ಟಾರ್ಥಗಳು ನೆರವೇರಿಸಿಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ತಗೊಬಂದು ರಾಯರನ್ನು ಆಹ್ವಾನಿಸಿ ನಮ್ಮ ಕಷ್ಟಗಳೆಲ್ಲ ನಾವು ಕಳೆದುಕೊಳ್ಬಹುದು. ತುಂಬಾ ಒಂದು ಮಹತ್ವ ಇದೆ ಭಾವದೀಪ ಗ್ರಂಥಕ್ಕೂ. ಭಾವದೀಪದ ಗ್ರಂಥದ ಬಗ್ಗೆ ಮತ್ತಷ್ಟು ಮಾಹಿತಿನ ನಾನು ಮುಂದೆ ನಿಮ್ಮ ಮುಂದೆ ತಗೊಂಬರ್ತೀನಿ. ಈಗ ನಿಮಗೆ ಭಾವದೀಪ ಒಂದು ಗ್ರಂಥದ ಪರಿಚಯ ನಿಮ್ಗೆ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತಲೂ ಕೂಡ ಅನ್ಕೋತೀನಿ. ಯಾರಿಗೆ ಪರಿಮಳ ಗ್ರಂಥ ಪಾರ್ಟ್ 1 ಸಿಕ್ಕಿಲ್ಲ ಅಂದರೆ ಭಾವದೀಪ ಗ್ರಂಥ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಮನೆಗಳಿಗೆ ಅಂಟಿಸಿದ್ದು ಆರಾಧಿಸಿ ತುಂಬಾ ನಮಗೆ ಒಳ್ಳೆಯದಾಗುತ್ತೆ, ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ, ಇಷ್ಟಾರ್ಥಗಳೆಲ್ಲ ನೆರವೇರಲಿಕ್ಕೆ ಶುರುವಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಭಾವದೀಪದ ಒಂದು ಇಮೇಜಸ್ಸು ಕೂಡ ತೋರಿಸಿ ನಿಮಗೆ
ದರ್ಶನ ಕೂಡ ಆಗಿದೆ. ಆದ್ದರಿಂದ ರಾಯರ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ದೊರಕಲಿ ಅಂತ ನಾನು ಶ್ರೀ ಗುರು ರಾಯರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ಒಂದು ಮಾಹಿತಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ.